ಮತ್ತೆ ಡಿ ಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಅವರು ಕೆಂಡ ಕಾರಿದ್ದಾರೆ. ಕುಮಾರಸ್ವಾಮಿ ಬ್ಲಾಕ್ ಮೇಲರ್ ಅಲ್ಲ, ಡಿ ಕೆ ಸಂಸ್ಕೃತಿ ಎಲ್ಲರಿಗೂ ಗೊತ್ತಿದೆ. ಈಗ ತುಂಬಾ ದೇವರಾಜೇಗೌಡ ಜೊತೆ ನೀನು ಯಾಕಪ್ಪ ಮಾತಾಡಿದೆ ಅಂತೆಲ್ಲ ಈಗ ಮಾತನಾಡಿದ್ದಾರೆ, ಹರಿದಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಪ್ರಶ್ನೆ ಕೇಳಿದ್ದಾರೆ ಈಗ ಕುಮಾರಸ್ವಾಮಿ ಅವರು. ಸಿಎಂ ಹಾಗೂ ಪರಮೇಶ್ವರ್ ವಿರುದ್ಧವೂ ಕೂಡ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂಗೆ ಮಾನ ಮರ್ಯಾದೆ ಇದೆಯಾ ಅಂತೆಲ್ಲ ಕೇಳಿದ್ದಾರೆ. ಪರಮೇಶ್ವರ್, ನಿಮಗೆ ಬೆನ್ನು ಮೂಳೆ ಇದೆಯಾ ಅಂತ ಕುಮಾರಸ್ವಾಮಿ ಅವರ ಪ್ರಶ್ನೆ ಗೃಹಮಂತ್ರಿಗಳಿಗೆ. ಎಸ್ಐಟಿ ಅಧಿಕಾರಿಗಳಿಗೆ ಕ್ರೆಡಿಬಿಲಿಟಿ ಇಲ್ಲ ಅಂತ ಹೇಳಿದ್ದಾರೆ. ಸೊ ಕೆಂಪಯ್ಯ ಮುಂದಿಟ್ಕೊಂಡು ನನ್ನ ಅರೆಸ್ಟ್ ಮಾಡಿಸೋಕೆ ಸಿದ್ದರಾಮಯ್ಯ ಮುಂದಾಗಿದ್ರು ಅಂತೆಲ್ಲ ಆರೋಪಗಳನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಏನೇನು ಮಾತಾಡಿದೀಯ ಅದರಲ್ಲಿ? 5 ಜನ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಎಲ್ಲಿಡಬೇಕು ಇಟ್ಕೊಂಡಿದ್ದೀವಿ ಅಂತ ಹೇಳಿದೀಯಲ್ಲ ಕ್ಯಾಸೆಟ್ಟಲ್ಲಿ. ಇದಕ್ಕೆ ನಿನ್ನ ರಾಜೀನಾಮೆ ಕೇಳಿರೋದು ನಾನು. ಇದು ತನಿಖೆ ಸರಿಯಾದ ರೀತಿ ನಡೀಬೇಕಾದ್ರೆ ನಿಮ್ಮ ಮುಖ್ಯಮಂತ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಈ ಸರ್ಕಾರಕ್ಕೆ ಮೊದಲು ಯಾವ ರೀತಿ ತನಿಖೆ ನಡೀಬೇಕು? ಏನಾದರೂ ನಿಮ್ಮ ಹೋಮ್ ಮಿನಿಸ್ಟರ್ ನೆನೆ ಹೇಳಿಕೆ ಕೊಟ್ಟವರಲ್ಲ, ಅವ್ರಿಗೇನಾದರೂ ಸ್ವಲ್ಪ ಗಟ್ಟಿ ಮೂಳೆ ಇದ್ದರೆ ಧೈರ್ಯವಾಗಿ ಎದುರಿಸಕ್ಕೆ ಹೇಳಿ. ಈ ಥರ ಎಲ್ಲ ಇದನ್ನು ಇಟ್ಕೊಂಡು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಾನು 14 ತಿಂಗಳು ಅಧಿಕಾರ ನಡೆಸಿದ್ದೇನೆ. ನನ್ನ ಜೀವನದಲ್ಲಿ ಯಾವ ಪೊಲೀಸ್ ಅಧಿಕಾರಿಗಳನ್ನು ಇಟ್ಕೊಂಡು ನಾನು ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ಇವತ್ತು ಇಲ್ಲಿ ಬಂದಿದ್ದೀನಲ್ಲ, ಇಲ್ಲಿ ಇವತ್ತು ಕೋರ್ಟ್ ಮುಂದೆ ಬಂದಲ್ಲ, ನ್ಯಾಯಕ್ಕೆ ತಲೆ ಬಾಗ್ತಾ ಇರತಕ್ಕಂಥವ್ನು ನಾನು. ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡಿ ಇವತ್ತು 12 ವರ್ಷ ಆಗಿದೆ, ಕೇಸ್ ಇನ್ನು ಕ್ಲಿಯರ್ ಆಗಲಿಲ್ಲ. 12 ವರ್ಷ ಮೌನದಲ್ಲಿದ್ದೇನೆ, ಇವತ್ತು ಬಂದಲ್ಲ ತಲೆಬಾಗಿ ಬಂದಿದ್ದೇನೆ. ನಾನು ಅಧಿಕಾರದಲ್ಲಿ ಇದ್ದಾಗ ಇವನ್ನೆಲ್ಲ ಕೇಸ್ನ ಮುಚ್ಚಾಕಾಗ್ತಿರ್ಲಿಲ್ವ? ಹಿಂದೆ ನಾನು ಯಾವ ಹೋರಾಟ ಮಾಡ್ಕೊಂಬಂದೆ, ಈ ದೇಶದಲ್ಲಿ ದೇಶದ ಆಸ್ತಿ ಸಂಪತ್ತು ಉಳಿಬೇಕು ಅಂತ ಹೇಳಿ ಭ್ರಷ್ಟಾಚಾರದಿಂದ ಹೋರಾಟ ಮಾಡ್ಕೊಂಬಂದೆ, ಅದರ ಪ್ರತಿಫಲ ಇವತ್ತು ಈ ಕೋರ್ಟಿಗೆ ಬಂದಿರೋದು. ನಾನು ಕುಮಾರಸ್ವಾಮಿ ತಾರ್ಕಿಕ ಎಂಟಿಗೆ ತಗೊಂಡೋಗಲ್ಲ, ಹಿಟ್ ಅಂಡ್ ರನ್ ಅಂತ ಹೇಳ್ತಾರಲ್ಲ, ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಲಿಕ್ಕೆ ಎಲ್ಲಿ ಲ್ಯಾಪ್ಸಸ್ ಇದೆ? ಆ ಲ್ಯಾಪ್ಸಸ್ನ ಸರಿಪಡಿಸೋರು ಯಾರು? ಯಾರು ಮುಂದೆ ಹೋಗ್ತೀರಿ? ಯಾರು ಮುಂದೆ ಹೋಗಕ್ಕೆ ಸಾಧ್ಯ? ನೀವು ಆ ಲ್ಯಾಪ್ಸಸ್ಗಳನ್ನು ಸರಿಪಡಿಸ್ಲಿಕ್ಕಾಗದೆ ಈ ನೆಲದಲ್ಲಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ಸಂಸ್ಥೆಗಳನ್ನು ಬಿಗಿಯ ರೀತಿ ಕೆಲಸ ಮಾಡತಕ್ಕಂಥ ಸ್ವಾತಂತ್ರ್ಯ ಇಲ್ಲದೆ ಹೋದರೆ ಯಾವ ತಾರ್ಕಿಕ ಎಂಟಿಗೆ ತಗೊಂಡು ಹೋಗ್ತೀರಿ ಈ ದೇಶದಲ್ಲಿ? ಎಸ್ಐಟಿ ಅಧಿಕಾರಿಗಳ ಬಗ್ಗೆ ಯಾವ ಕ್ರೆಡಿಬಿಲಿಟಿ ಇದೆ? ಹೋಗಲಿ, ಈ ಕ್ಷಣದವರೆಗೆ ಹಲವಾರು ಎಸ್ಐಟಿ ಒಂದು ತಂಡ ರಚನೆ ಆಗಿ ಹಲವಾರು ತನಿಖೆಗಳಾದವಲ್ಲ, ಯಾವುದಾದರೂ ಒಂದು ಪ್ರಕರಣದಲ್ಲಿ ಆ ಎಸ್ಐಟಿ ತಾರ್ಕಿಕ ಎಂಡನ್ನು ತಂದಿದ್ದಾರಾ? ಈ ಕ್ಷಣದವರೆಗೆ ಹಲವಾರು ತನಿಖೆಗಳಾಗಿದೆ, ಯಾರು ತಾರ್ಕಿಕ ಎಂಡ್ ಬಂತ? ಏನು ಬಂಡವಾಳ ಇಲ್ಲ. ಆ ಅಧಿಕಾರಿಗಳು ಗೊತ್ತು, ಹಣೆ ಬರ ನನಗೆ ಅಧಿಕಾರಿಗಳ ಹಣೆ ಬರ. ಇವತ್ತು ಒಂದು ಹೇಳ್ತೀನಿ ಕೇಳಿ, ನಾನು ಅನುಭವಿಸಿದ್ದೇನೆ. ನನ್ನ ಮೇಲೆ ಇದೇ ಸಿದ್ದರಾಮಯ್ಯ 2013-18 ಮುಖ್ಯಮಂತ್ರಿ ಇದ್ದಲ್ಲ, 17 ಇದೇ ಕೆಂಪಯ್ಯನ ಇಟ್ಕೊಂಡು ಆ ಚರಣ್ ರೆಡ್ಡಿ ಅಂತೇಳಿ ತೀರ್ಕೊಂಡು ಹೋದ್ರೀಗ ಕ್ಯಾನ್ಸರ್ ರೋಗ ಬಂದು ನನ್ನನ್ನು ಒಂದು ದಿವಸವಾದರೂ ಅರೆಸ್ಟ್ ಮಾಡಬೇಕು ಅಂತೇಳಿ ಚಿತ್ತಾವಣೆ ನಡೆಸಿದ್ದು ಇನ್ನೂ ನನಗಿದೆ ಜ್ಞಾಪಕದಲ್ಲಿ. ಯಾವ ಸಿದ್ದರಾಮಯ್ಯನವರ ಅಧಿಕಾರದಲ್ಲಿ ಹಲವಾರು ಅವರ ಅಕ್ರಮಗಳನ್ನು ಬೀದಿಗಳಿಯಕ್ಕೆ ಶುರು ಮಾಡಿದೆ, ನನ್ನನ್ನು ಒಂದು ಪ್ರಕರಣದಲ್ಲಿ ಸಿಲುಕಿಸಿ ಜೈಲಿಗೆ ಒಂದು ದಿವಸಲಾದರೂ ಕಳಿಸ್ಬೇಕು ಅಂತ ಪ್ರಯತ್ನ ಪಟ್ಟರು. ನಮ್ಮ ವಕೀಲರು ಸ್ನೇಹಿತರುಗಳಿದ್ದಾರೆ, ಹಿತೈಷಿಗಳು ಒಂದು ಮಾತು ಹೇಳಿದ್ರು ನನಗೆ, ಯಾವುದೇ ಕಾರಣಕ್ಕೂ ನೀವು ಬೇಲ್ ಅಪ್ಲೈ ಮಾಡಿ ಬೇಲ್ ತಗೊಳ್ಳದೆ ಇವತ್ತು ನಿಮ್ಮ SIT ಮುಂದೆ ಹೋಗಬೇಡಿ ಅಂತ ನಾನು ಹೇಳಿದಾಗ, ಇಲ್ಲ ಅರೆಸ್ಟ್ ಮಾಡಲಿ ಹೋಗ್ತೀನಿ ಅಂದೆ. ಯಾವುದೇ ಕಾರಣಕ್ಕೂ ಆ ತೀರ್ಮಾನ ಮಾಡಬೇಡಿ, ಯಾತಕ್ಕೆ ಕೇಳ್ತೀವಿ ಅಂದರೆ ನೀವು ಅಲ್ಲಿ ಹೋದಾಗ ಅರೆಸ್ಟ್ ಮಾಡ್ತಾರೆ, ಮಾಧ್ಯಮಗಳಲ್ಲಿ ಬರ್ತಕ್ಕಂಥದ್ದು ಏನು ಅಂದರೆ ಕುಮಾರಸ್ವಾಮಿ ಅರೆಸ್ಟೆಡ್, ಇದು ಮಾಧ್ಯಮಗಳಲ್ಲಿ ಬಿಂಬಿಸ್ತಾರೆ. ಕುಮಾರಸ್ವಾಮಿ ಅವ್ರನ್ನ ಬಂಧಿಸಿದ್ದಾರೆ, ಯಾತಿಗೆ ಬಂಧಿಸಿದ್ರು, ಕಾರಣ ಏನು, ಇದು ಯಾವುದೋ ಮಾಧ್ಯಮಗಳಲ್ಲಿ ಬರಲ್ಲ. ಅವ್ರಿಗೆ ಬೇಕಾಗಿರೋದು ಕುಮಾರಸ್ವಾಮಿ ಬಂಧನ. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ನೀವು ಈ ರೀತಿ ಲಘುವಾಗಿ ಪರಿಗಣಿಸಬೇಡಿ. ನೀವು ಯಾವ ಒಂದು ನಿಮ್ಮ ಇದನ್ನು ತಗೊಂಡು ಬೇಲ್ನ ನಂತರ ಅಲ್ಲಿ ಹೋಗಿ ಅಂದರು. ನಾನು ಬೇಲ್ ಕೊಟ್ಟರು, ನಮಗೆ ಬೇಲ್ ಕೊಟ್ಟ ನಂತರ ನಾನು ಅಲ್ಲಿ ಹೋದರೆ SIT SIT ಅಧಿಕಾರಿಗಳು ನನಗೆ ಹೇಳಿದ್ದೇನು, ಯಾತಿಗೆ ಸರ್ ಬೇಲ್ ತಗೊಂಡ್ರಿ, ಬೇಕಿರಲಿಲ್ಲ ಸರ್ ಅಂಥದ್ದಿಲ್ಲ, ನಿಮ್ಮ ಹತ್ರ ಒಂದು ಹೇಳಿಕೆ ತಗೋಬೇಕಾಗಿತ್ತು, ಅದಕ್ಕೆ ನಿಮಗೆ ಬರಕ್ಕೆ ಹೇಳಿದ್ದೀವಿ ಅಂದರು. ಆಮೇಲೆ ರೆಕಾರ್ಡಲ್ಲಿ ಏನು ಮಾಡಿದ್ದಾರೆ, ಕುಮಾರಸ್ವಾಮಿ ಅವರನ್ನು ಬೇಲನ್ನು ನಾವು ಸ್ವೀಕಾರ ಮಾಡಿ ಬಂಧಿಸಿ
ಅವ್ರನ್ನ ಕಳಿಸಿದ್ದೇವೆ ಅಂತೇಳಿ ರೆಕಾರ್ಡಲ್ಲಿ ಬರ್ಕೊಂಡವ್ರೆ. ಇದು ಸಿಸ್ಟಮ್. ಅಲ್ವೇ, ಅವ್ರು ಯಾರು ಇಲ್ಲಿವರೆಗೆ ಯಾಕೆ ಮಾತಾಡಲಿಲ್ಲ? ಅವರು ನಿನಗೇನಿತ್ತು, ಏನೇನು ಮಾತಾಡಿದೀಯ ಅದರಲ್ಲಿ? 5 ಜನ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಎಲ್ಲಿ ಇಡಬೇಕು ಇಟ್ಕೊಂಡಿದ್ದೀವಿ ಅಂತ ಹೇಳಿದೀಯಲ್ಲ ಕ್ಯಾಸೆಟ್ಟಲ್ಲಿ. ಇದಕ್ಕೆ ನಿನ್ನ ರಾಜೀನಾಮೆ ಕೇಳಿರೋದು ನಾನು. ಇದು ತನಿಖೆ ಸರಿಯಾದ ರೀತಿ ನಡೀಬೇಕಾದ್ರೆ ನಿಮ್ಮ ಮುಖ್ಯಮಂತ್ರಿ ಏನಾದ್ರು ಮಾನಮರ್ಯಾದೆ ಇದ್ದರೆ ಈ ಸರ್ಕಾರಕ್ಕೆ ಮೊದಲು. ಸೊ ಹರಿಹಾಯ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ನೇರವಾಗಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರ ಮೇಲೆ. ಪರಮೇಶ್ವರ್ಗೆ ಬೆನ್ನುಮೂಳೆ ಇದೆಯಾ, ಸಿದ್ದರಾಮಯ್ಯನವರಿಗೆ ಮಾನಮರ್ಯಾದೆ ಇದೆಯಾ ಅಂತೆಲ್ಲ ಕೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಮೇಲಂತೂ ಮುಗಿಬೀಳ್ತಾ ಇದ್ದಾರೆ, ರಾಜೀನಾಮೆ ಕೊಡಬೇಕು ಇವರು ಅಂತ ಹೇಳಿ. ಸೊ ಜೆ ಡಿ ಎಸ್ನ ಹಲವು ನಾಯಕರು ಈಗ ಮುಗಿಬೀಳ್ತಾ ಇದ್ದಾರೆ. ದೇವರಾಜೇಗೌಡರು ಬಿಟ್ಟಂತಹ ಆಡಿಯೋ ಏನಿತ್ತು, ಆಡಿಯೋದಿಂದಾಗಿ ಈಗ ದೊಡ್ಡ ಸೌಂಡ್ ಮಾಡ್ತಾ ಇದೆ. ಆಡಿಯೋದಲ್ಲಿ ಬರ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಅವರ ಧ್ವನಿ ಏನಿದೆ, ಆ ಧ್ವನಿ ವಿಚಾರದಲ್ಲಿ ಈಗ ಸಿಕ್ಕಾಪಟ್ಟೆ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಅದರಲ್ಲಿ ಕುಮಾರಸ್ವಾಮಿಯವರಂತೂ ಮುಗಿಬಿದ್ದು ಪರಿಚಿತಾ ಇದ್ದಾರೆ ಹಂಗೆ ಕಾಂಗ್ರೆಸ್ನ ನಾಯಕರುಗಳನ್ನು. ಆ ಕಡೆಗೆ ಡಿ ಕೆ ಶಿವಕುಮಾರ್ ನೇರವಾಗಿ ಇನ್ವಾಲ್ವ್ ಇದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಿದ್ದರಾಮಯ್ಯನವ್ರ ಕುಮ್ಮಕ್ಕೂ ಇದೆ, ಪರಮೇಶ್ವರ್ ಕುಮ್ಮಕ್ಕೂ ಇದೆ. ಎಸ್ ಐ ಟಿ ಅವರಿಗೆ ಯಾವುದೇ ರೀತಿಯಾದಂಥ ಶಕ್ತಿ ಕೊಡ್ತಾ ಇಲ್ಲ. ಅವ್ರು ಯಾವುದಾದ್ರು ಒಂದು ಕೇಸ್ ಆದರೂ ತಾರ್ಕಿಕ ಅಂತ್ಯಕ್ಕೆ ಹೋಗಿ ತಗೊಂಡೋಗಿದ್ದಾರಾ? ಸೊ ಇದನ್ನು ಸಿ ಬಿ ಐ ಕೊಡಬೇಕು ಅಂತ ಅವರ ಒತ್ತಾಯ ಈಗ.